हेलो फ्रेंड्स, टेक्स्टार कन्नड चैनल स्वागत। इवतिन दिनदल्लि 16,000 पोलिस हुद्देगळु मत्तु राज्यदल्लि 15,000 शिक्षकरु इन्नितर ओंदु नाना इलाखेयल्लि 45,000 हुद्देगळ भर्ती प्रक्रियेगे आरंभ अंत ओंदु न्यूस सर्क्युलर बिट्टिरुवंतद्दु। इदन्न खुद्दागि माननीय सीएम आदंत बसवराज बोम्मायि अवरु तिळिसिरुवंतद्दु विधानसभेयल्लि। राज्यदल्लि 15,000 शिक्षकरु 16,000 ಪೊಲೀಸರು ಕಲ್ಯಾಣ ಕರ್ನಾಟಕದ ನಾನಾ ಇಲಾಖೆಗಳ ಸುಮಾರು 14,000 ಹುದ್ದೆಗಳು ಸೇರಿದಂತೆ 45,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ ಅಂತ ಹೇಳಿದ್ದಾರೆ। ಇದನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿರುವಂತದ್ದು। ಪ್ರಶ್ನೋತ್ತರ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಇವರು ನೀಡಿರ್ತಾರೆ। ಏನು ಕೋವಿಡ್-19 ಬಂದಿರೋದ್ರಿಂದ ಹಲವು ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಆದರೆ ಇವಾಗ ಕೋವಿಡ್-19 ಒಂದು ಕಡಿಮೆ ಆಗಿರೋದ್ರಿಂದ ಇವಾಗ ನಾನಾ ಇಲಾಖೆಯಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ। ಈ ಆರ್ಥಿಕ ವರ್ಷದಲ್ಲಿ ನಾವು ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ। ಯಾವ ಹುದ್ದೆಗಳು ಅಂದ್ರೆ 16,000 ಪೊಲೀಸ್ ಹುದ್ದೆಗಳು, ಅಂದ್ರೆ 16,000 ಪೊಲೀಸ್ ಹುದ್ದೆಗಳಾಗಿರ್ತವೆ। ಇದರಲ್ಲಿ ಆಲ್ರೆಡಿ ಒಂದಷ್ಟು ಭರ್ತಿ ಆಗಿವೆ, ಇವಾಗ ಆಲ್ರೆಡಿ ಇವನ್ನೆಲ್ಲಾನು ಹಂತ ಹಂತಾಗಿ ಭರ್ತಿ ಮಾಡ್ಕೊಳ್ತಾರೆ। ಒಮ್ಮಿಗ್ಲಿ 16,000 ಯಾವತ್ತೂ ಕರೆಯೋದಿಲ್ಲ, ಇವಾಗ ಆಲ್ರೆಡಿ ಒಂದಷ್ಟು ಕರೆದಿದ್ದಾರೆ। ಇನ್ನೊಂದು ಬಾಳ ಅಂದ್ರೆ ಇದರಲ್ಲಿ ಒಂದು 10,000 ಹುದ್ದೆಗಳು ಇರಬಹುದು। ಇವಾಗ ಏಪ್ರಿಲಲ್ಲೂ ಸಹ ನೇಮಕಾತಿಗಳು ಆಗ್ತವೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಇವಾಗ PSI ಹುದ್ದೆಗಳು ಸಹ ನೇಮಕಾತಿ ಆಗಿದಾವೆ। ಒಂದು 16,000 ಪೊಲೀಸ್ ಹುದ್ದೆಗಳು ಇನ್ನು ನೇಮಕಾತಿ ಆಗೋ ಚಾನ್ಸಸ್ ಇದೆ। ಅಂದ್ರೆ ಇನ್ನು ಏನು ಮನ್ನೆ ಕರೆದಿದ್ರು ಸಿವಿಲ್ PSI, ಅವು ಎಲ್ಲಾ ಸಹ ಒಳಗೊಂಡಂತೆ 16,000 ಇರ್ತವೆ। ಅವು ಇನ್ನು ನೇಮಕ ಪ್ರಕ್ರಿಯೆ ಪೂರ್ತಿ ಆಗಿಲ್ಲ, ಪ್ರೊಸೆಸ್ ಆಗಿಲ್ಲ, ಅದನ್ನು ಅವನು ಸೇರಿಸಿ 16,000 ಅಂತ ಇಲ್ಲಿ ತಿಳಿಸಿದ್ದಾರೆ। ಇನ್ನು 14,000 ಹೈದರಾಬಾದ್ ಕರ್ನಾಟಕದ ವಿವಿಧ ಇಲಾಖೆಯಲ್ಲಿ ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ। ಅದರ ಜೊತೆಗೆ ರಾಜ್ಯದಲ್ಲಿ 15,000 ಶಿಕ್ಷಕರನ್ನು ಸಹ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ। ಒಟ್ಟು ರಾಜ್ಯದಲ್ಲಿ 45,000 ಹುದ್ದೆಗಳು ಖಾಲಿ ಇದ್ದು ಅವನ್ನ ಹಂತ ಹಂತವಾಗಿ ಭರ್ತಿ ಮಾಡ್ಕೋತೀವಿ ಅಂತ ತಿಳಿಸಿದ್ದಾರೆ। ಏನು ಕೊರೋನಾದಿಂದ ಖಾಲಿ ಉಳಿದಂತ ಹುದ್ದೆಗಳನ್ನು ಇವಾಗ ಭರ್ತಿ ಮಾಡ್ಕೋದಕ್ಕೆ ಚಾಲನೆಯನ್ನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೊಟ್ಟಿರುವಂತದ್ದು। ಇವೇನಾದರೂ ಕಾರ್ಯರೂಪಕ್ಕೆ ಬಂದ್ರೆ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು। ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು, ಕೊಡಿ ಹೆಲ್ಪ್ ಆಯ್ತು, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸಣ್ಣ। ಜೈ ಹಿಂದ್, ಜೈ ಕರ್ನಾಟಕ।